Hi friends, ellarigu namaste. Welcome back to Deepika Kannada Kitchen Vlog. Please friends, ostagi yaru nan videos na nortta idiro, first inda kone varegu skip maade nodi. Pakkadalliro bell button anna press maadi. Naan hako pratiyondu video nimge notification ge barutte. Takshana nodabodu friends. Please friends, subscribe aagodanna kandita maribedi. ಇದು ಕೂಡ ನಮ್ಮ ಟೆರೆಸ್ ಅಲ್ಲಿ ನಾನೇ ಬೆಳೆದಿರೋ ಪಾಟ್ ಅಲ್ಲಿ ರೋಸ್ ಪ್ರತಿದಿನ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಪೂಜೆಗೆ ಪ್ರತಿದಿನ ಹೂ ಸಿಗುತ್ತೆ ನಾವೇ ಬೆಳೆಯೋದ್ರಿಂದ ತುಂಬಾ ಖುಷಿಯಿಂದ ದೇವರಿಗೆ ಮುಡಿಸಬಹುದು ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಕರಿ ಮೀನು ಮತ್ತೆ ಹೊರೆಕಾಳನ್ನ ಹಾಕಿ ಹುಳಿ ಸಾಂಬಾರನ್ನ ಮಾಡ್ತಾ ಇದೀನಿ ಅಂದ್ರೆ ಡ್ರೈ ಫಿಶ್ ಫಿಶ್ ಹಾಕಿ ಸಾಂಬಾರ್ ಮಾಡ್ತಾ ಇದೀನಿ ನೋಡಿ ಈ ರೀತಿ ಇರೋ ನಾನು ಡ್ರೈ ಫಿಶ್ ಅನ್ನು ತಗೊಂಡಿದೀನಿ ಮತ್ತೆ ಇದಕ್ಕೆ ಆಲೂಗೆಡ್ಡೆ ಬದನೆಕಾಯಿ ಹಸಿ ಅವರೆಕಾಳನ್ನು ಹಾಕ್ತಾ ಇದೀನಿ ಇದು ಒಣ ಅವರೆಕಾಳು ಹಾಕಿ ಕೂಡ ನಾವು ಸಾಂಬಾರನ್ನ ಮಾಡಬಹುದು ತುಂಬಾ ರುಚಿಯಾಗಿರುತ್ತೆ ಈ ಹಸಿ ಅವರೆಕಾಳು ಸೀಸನ್ ಆಗಿರೋದ್ರಿಂದ ನಾನು ಹಸಿ ಅವರೆಕಾಯನ್ನ ಸುಲಿಬಿಟ್ಟು ಮಾಡ್ತಾ ಇದೀನಿ ಈ ಕರಿಮೀನ್ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈ ಕರಿಮೀನ್ ಹುಳಿ ಸಾಂಬಾರ್ ಮಾಡೋದಕ್ಕೆ ನಾನು ಇಲ್ಲಿ ಮಸಾಲೆಗೆ ಒಂದೆರಡು ಟೊಮೆಟೊ ಎರಡು ಈರುಳ್ಳಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಅರ್ಧ ಟೀಸ್ಪೂನ್ ಅರಿಶಿಣ ರುಚಿಗೆ ಉಪ್ಪು ಮತ್ತೆ ಮನೆಯಲ್ಲೇ ಮಾಡಿರೋ ಸಾಂಬಾರ್ ಪೌಡರ್ ಅನ್ನ ಎರಡು ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಮತ್ತೆ ಒಂದೆರಡು ಸ್ಪೂನ್ ತೆಂಗಿನಕಾಯಿ ತುರಿ ಲಿಂಬೆಹಣ್ಣು ಗಾತ್ರದಲ್ಲಿ ಹುಣಸೆಹಣ್ಣನ್ನ ತಗೊಂಡಿದ್ದೀನಿ ಮತ್ತೆ ಬೆಳ್ಳುಳ್ಳಿ ಹುಣಸೆ ರಸ ಹಾಕೋದ್ರೇ ಈ ಸಾಂಬಾರ್ ತುಂಬಾ ಟೇಸ್ಟ್ ಆಗಿರೋದು ಯಾಕಂದ್ರೆ ಹುಳಿ ಸಾಂಬಾರ್ ಅಂದ್ರೆ ಹುಣಸೆಹಣ್ಣು ಹಾಕ್ಲೇಬೇಕು ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈ ಸಾಂಬಾರ್ ಅನ್ನ ತಪ್ಲೇನು ಮಾಡಬಹುದು ನಾನು ಇಲ್ಲಿ ಕುಕ್ಕರ್ ಅಲ್ಲೇ ಮಾಡ್ತಾ ಇದ್ದೀನಿ ಕುಕ್ಕರ್ ಅಲ್ಲಿ ಆದ್ರೆ ತುಂಬಾ ಈಸಿಯಾಗಿ ಮಾಡಬಹುದು ಅವರೆಕಾಳನ್ನ ನೀಟಾಗಿ ತೊಳೆದ್ಬಿಟ್ಟು ಕುಕ್ಕರ್ ಗೆ ಹಾಕ್ತಾ ಇದ್ದೀನಿ ಮತ್ತೆ ಆಲೂಗೆಡ್ಡೆ ಬದನೆಕಾಯಿ ನಾನು ಒಂದು ವಿಶಲ್ ಕೂಗಿಸ್ತಾ ಇದ್ದೀನಿ ಅದಕ್ಕೆ ಎಲ್ಲ ಪೂರ್ತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅರಿಶಿಣದ ಪೌಡರ್ ಮತ್ತೆ ಸಾಂಬಾರ್ ಪೌಡರ್ ಈ ರೀತಿ ಮಾಡಿದ್ರೆ ತುಂಬಾ ಈಸಿಯಾಗಿ ತುಂಬಾ ಬೇಗ ಆಗುತ್ತೆ ಸಾಂಬಾರ್ ಅದಕ್ಕೋಸ್ಕರ ನಾನು ಒಟ್ಟಿಗೆ ಒಂದು ವಿಶಲ್ ಅನ್ನ ಕೂಗಿಸ್ತಾ ಇದ್ದೀನಿ ತರಕಾರಿ ಮತ್ತೆ ಕಾಳನ್ನ ಧನಿಯಾ ಪೌಡರ್ ರುಚಿಗೆ ಉಪ್ಪು ಇದು ಬೇಯೋದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ ಒಂದು ಬೌಲಲ್ಲಿ ತುಂಬ ಬೇಗ ಆಗುತ್ತೆ ಈ ರೀತಿ ನಾವು ಕುಕ್ಕರಲ್ಲಿ ಮಾಡೋದ್ರಿಂದ ನೋಡಿ ಈಗ ಗ್ಯಾಸ್ ಆನ್ ಮಾಡಿ ನಾನು ಕುಕ್ಕರನ್ನು ಇಟ್ಟಿದ್ದೀನಿ ಒಂದು ವಿಶಲ್ ಕೂಗಿಸ್ಕೊತೀನಿ ತರಕಾರಿ ಕಾಳು ಬೆಂದಿರುತ್ತೆ ನಾನೀಗ ಚಿಕ್ಕ ಪ್ಯಾನ್ ಅನ್ನು ಇಟ್ಟಿದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೋಬೇಕು ಆಯಿಲ್ ಹಾಕಿ ನಾನೀಗ ಒಂದು ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ತಾ ಇದ್ದೀನಿ ಹಸಿದು ಕೂಡ ರುಬ್ತಾರೆ ಆದರೆ ನಾನು ಹಸಿದು ಯಾವುದೇ ಸಾಂಬಾರು ಮಾಡಬೇಕಾದ್ರೂ ಹಸಿ ಈರುಳ್ಳಿನ ನಾನು ಗ್ರೈಂಡ್ ಮಾಡೋದಿಲ್ಲ ನಾನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡ್ತೀನಿ ನಾನೀಗ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿನ ಹಾಕಿದ್ದೀನಿ ಗ್ರೈಂಡ್ ಮಾಡೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ ಗ್ಯಾಸನ್ನು ಆಫ್ ಮಾಡಿದ್ದೀನಿ ನೋಡಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಫ್ರೈ ಆಗಿದೆ ಇದು ತಣ್ಣಗಾದಮೇಲೆ ನಾನು ಇದನ್ನು ಗ್ರೈಂಡ್ ಮಾಡ್ಕೋತೀನಿ ಮಸಾಲೆ ಜೊತೆಗೆ ನಾನೀಗ ಫ್ರೈ ಮಾಡಿರೋ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸೇರಿಸಿದ್ದೀನಿ ಈಗ ನಾನು ಮಸಾಲೆನ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಮಸಾಲೆ ಗ್ರೈಂಡ್ ಆಗಿದೆ ನೋಡಿ ತರಕಾರಿ ಅವರೆಕಾಳು ಕೂಡ ಅಷ್ಟು ಚೆನ್ನಾಗಿ ಬೆಂದಿದೆ ಒಂದು ವಿಶಲ್ ಕುಗ್ಸಿದ್ದೀನಿ ತುಂಬ ಬೇಗ ಸಾಂಬಾರು ಮಾಡಬೇಕು ಅಂದರೆ ಈ ರೀತಿ ಕುಕ್ಕರಲ್ಲಿ ಮಾಡ್ಕೋಬೋದು ಇಲ್ಲಾಂದರೆ ತಪ್ಲೆಯಲ್ಲಿ ಕೂಡ ನಾವು ಮಾಡ್ಬೋದು ಸಾಂಬಾರನ್ನು ನಾನೀಗ ಇದಕ್ಕೆ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ ಗ್ರೈಂಡ್ ಮಾಡಿರೋದು ನಮಗೆ ಸಾಂಬಾರು ಎಷ್ಟು ಬೇಕೋ ಥಿಕ್ನೆಸ್ಸು ನೋಡಿಕೊಂಡು ನೀರನ್ನು ನಾವು ಆ್ಯಡ್ ಮಾಡ್ಕೋಬೇಕು ರೈಸ್ಗೆ ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನಾನು ಇದಕ್ಕೆ ಹುಣಸೆ ರಸನ ಸೇರಿಸ್ತಾ ಇದ್ದೀನಿ ಈ ಸಾಂಬಾರು ತುಂಬ ಹುಳಿಯಾಗಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ತುಂಬ ಚೆನ್ನಾಗಿರ್ಬೇಕು ಇದಕ್ಕೆ ಮೀಡಿಯಮ್ ಆಗಿರಬಾರ್ದು ಸ್ವಲ್ಪ ಖಾರವಾಗಿದ್ದರೆ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಊಟ ಮಾಡೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಬಾಣಂತಿಯರ್ಗಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೇದಿದು ಯಾಕಂದರೆ ಮಕ್ಕಳಿಗೆ ಶೀತ ಆಗೋದಿಲ್ಲ ಅಂತ ಈ ಕರಿಮೀನಿನ ಸಾಂಬಾರನ್ನು ಮಾಡಿಕೊಡ್ತಾರೆ ತುಂಬ ಒಳ್ಳೆಯದು ಬಾಣಂತಿಯರಿಗೆ ಈ ಸಾಂಬಾರು ಈಗ ಕುದಿಲಿ ನಾನು ಈಗ
ಫಿಶನ್ನು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ನಾವು ತೊಳೆದ್ಬಿಟ್ಟು ಸಾಂಬಾರ್ಗೆ ಸೇರಿಸ್ಕೋಬೇಕು ಈ ಮೀನನ್ನು, ಕರಿಮೀನನ್ನು. ನಾನು ಹೇಳಿದಾಗೆ ಎಲ್ಲರಿಗೂ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ, ಈಗ ನಾನು ಮೀನನ್ನು ಫ್ರೈ ಮಾಡಿದ್ದೀನಿ, ಅಂದರೆ ತುಂಬ ಚೆನ್ನಾಗಿ ಹುರಿದಿದ್ದೀನಿ. ಈಗ ಇದನ್ನು ನೀರಲ್ಲಿ ತೊಳೆದ್ಬಿಟ್ಟು ನಾವು ಸಾಂಬಾರ್ಗೆ ಸೇರಿಸ್ಬೇಕು. ಸಾಂಬಾರ್ಗೆ ಈಗ ಕೊನೆಯಲ್ಲಿ ನಾನು ಒಗ್ಗರಣೆಯನ್ನು ಹಾಕ್ತಾ ಇದ್ದೀನಿ. 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ, ಈಗ ಸಾಸಿವೆನ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ, ಈಗ ಕರ್ಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಸಾಂಬಾರ್ ಕೂಡ ಕುದಿತಾ ಇದೆ. ಈಗ ನಾನು ಇದಕ್ಕೆ ಒಗ್ಗರಣೆನ ಹಾಕ್ತಾ ಇದ್ದೀನಿ. ನೋಡಿ, ಈಗ ಸಾಂಬಾರ್ ಕುದಿತಾ ಇದೆ. ನಾನೀಗ ನೀಟಾಗಿ ತೊಳೆದ್ಬಿಟ್ಟು ಒಣ ಮೀನನ್ನು ಹಾಕ್ತಾ ಇದ್ದೀನಿ. ನಾನು ಸಾಂಬಾರನ್ನು ಸಪ್ರೇಟಾಗಿ ತೊಗೊಂಡು ಹಾಕ್ತಾ ಇದ್ದೀನಿ, ಯಾಕಂದರೆ ನಮ್ಮನೇಲಿ ನನ್ನ ಮಗ ಈ ಸಾಂಬಾರು ತಿನ್ನೋದಿಲ್ಲ, ಅದಕ್ಕೆ ಅವನಿಗೆ ಸಪ್ರೇಟಾಗಿ ಇಟ್ಟು ನಮಗೆ ಮಾತ್ರ ಈ ಮೀನನ್ನು ಹಾಕ್ತಾ ಇದ್ದೀನಿ. ಈಗ ಇದು ಒಂದು ಕುದಿ ಬರೋವರೆಗೂ ಬೇಯಿಸ್ಕೋಬೇಕು, ನಂತರ ನಮ್ಮ ಸಾಂಬಾರು ರೆಡಿ ಆಗುತ್ತೆ. ಕರಿ ಮೀನಿನ ಅವರೆಕಾಳಿನ ಹುಳಿ ಸಾಂಬಾರ್ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಸಾಂಬಾರ್ ಕುದಿತಾ ಇದೆ. ಈಗ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಸಾಂಬಾರ್ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಕರಿಮೀನಿನ ಹುಳಿ ಸಾರು. ಈ ಕರಿಮೀನು ಸಾಂಬಾರು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಹೊಸದಾಗಿ ಯಾರು ನನ್ನ ವಿಡಿಯೋಸ್ನ ನೋಡ್ತಾ ಇದ್ರು, ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ನಾ ಹೇಳ್ದಾಗೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಈ ಸಾಂಬಾರ್. ಫ್ರೆಂಡ್ಸ್, ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ, ಹೇಗೆ ಬರುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.